ಇಲ್ಲಿ ದೈವಾರಾಧನೆ ಅಂತಕ್ಕಂಥದ್ದು ಕರ್ನಾಟಕದ ಒಂದು ಭಾಗದ ಒಂದು ನಂಬಿಕೆ ಅಥವಾ ಒಂದು ಆಚಾರ ಆಗಿತ್ತು ಅದೀಗ ವಿಶಾಲ ಕರ್ನಾಟಕಕ್ಕೆ ಅದನ್ನು ಪರಿಚಯಿಸುವಂಥ ಒಂದು ಕಾರ್ಯವನ್ನು ಮ್ಯಾನ್ ಆಫ್ ಮಲ್ಟಿ ಟ್ಯಾಲೆಂಟ್ ರಿಷಬ್ ಶೆಟ್ಟಿ ಅವರು ಮಾಡಿದ್ದಾರೆ ಎಸ್ ಈಗ ಸ್ವತಃ ರಿಷಬ್ ಶೆಟ್ಟಿ ಅವರೇ ನಮ್ಮ ಜೊತೆಗಿದ್ದಾರೆ ಬಹುಶಃ ನಾಲ್ಕು ವರ್ಷಗಳ ನಂತರ ಅವರು ನ್ಯಾಷನಲ್ ಅವಾರ್ಡ್ ಪಡೆದಂಥ ಸಿನಿಮಾದ ನಂತರ ಡೈರೆಕ್ಷನ್ ಮಾಡಿ ಆ್ಯಕ್ಟ್ ಮಾಡಿರ್ತಕ್ಕಂಥ ಫುಲ್ ಫ್ರೆಜ್ಡ್ ಆಗಿ ಆ್ಯಕ್ಟ್ ಮಾಡಿರ್ತಕ್ಕಂಥ ಸಿನಿಮಾ ಇದು ಈ ಸಿನಿಮಾದಲ್ಲಿ ಅಬ್ಬರಿಸಿ ಬೊಬ್ಬಿರಿತಿದ್ದಾರೆ ಅಂತ ಹೇಳ್ಬೋದು ಅದನ್ನು ಅವ್ರ ಬಾಯಿಂದಲೇ ಕೇಳೋಣ ಎಷ್ಟು ಖುಷಿಯಾಗಿದ್ದಾರೆ ಅಂತ ಸರ್ ಬಿಗ್ ಕಂಗ್ರ್ಯಾಚುಲೇಷನ್ ಟು ಯು ನನಗಂತೂ ನಿಜವಾಗ್ಲೂ ರೋಮಾಂಚನಕಾರಿಯಾದಂಥ ಸಾಕಷ್ಟು ಸೀಕ್ವೆನ್ಸ್ಗಳನ್ನು ಸಿನಿಮಾ ಮೂಲಕ ಕಟ್ಕೊಟ್ಟಿದ್ದೀರಾ ಈ ಒಂದು ಕಿಚ್ ನಿಮ್ಮಲ್ಲಿ ಹೇಗೆ ಉಟ್ಕೊಂತು ಅಂತ ಮೊದಲಿಗೆ ನಮ್ಮ ಹತ್ರ ಇರುವಂಥದ್ದಲ್ಲ ಅದು ಮೇ ಬಿ ದೈವ ಚೇರ್ಬೋದು ಆ ದೈವವನ್ನು ನಂಬ್ಕೊಂಡೆ ನಾವು ಆ್ಯಕ್ಚುಲಿ ಈ ಕತೆ ಹೋಗ್ತಾ 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 ಅದ್ರ ಪಾಡಿಗೆ ಅದು ಹೋಯ್ತು ನಮ್ಮನ್ನು ನನಗೂ ಗೊತ್ತಿಲ್ಲ ಇದು ಹೇಗೆ ಕಂಪ್ಲೀಟ್ ಮಾಡಿದ್ವಿ ಹೇಗೆ ಆಯ್ತು ಈ ಸಿನಿಮಾ ಅಂದರೆ ಪ್ರತಿ ಸಲ ಸಿನಿಮಾ ಮಾಡ್ಬೇಕು ನಾವು ಇದರಿಂದ ಆಯ್ತು ಅದರಿಂದ ಆಯ್ತು ಅಂತ ಹೇಳ್ತೀವಿ ಸೊ ನಮ್ಗೆ ಇದನ್ನ ಕಂಪ್ಲೀಟ್ ಮಾಡೋದೇ ದೊಡ್ಡ ಟಾಸ್ಕ್ ಆಗಿತ್ತು ಸಿನಿಮಾ ಮಾಡ್ತಾ ಮಾಡ್ತಾ ಸೊ ನಿಮ್ಮ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡದಿದ್ರೆ ದುಡ್ಡು ಮಾಡೋದಿರಲಿ ಅವ್ರು ನಿಮ್ಮನ್ನೇ ಮಾರಾಟ ಮಾಡಿಬಿಡ್ತಾರೆ ಹುಷಾರ್ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡೋದು ಹೇಗೆ ಅಂತ ಕಲಿಯಿರಿ ತುಂಬ ನೀಟಾಗಿ ಆ ದೈವಗಳಿಗೆಲ್ಲ ಆರಾಧನೆ ಮಾಡಿಕೊಂಡು ನಾವು ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸಿ ತುಂಬಾ ಭಕ್ತಿಯಿಂದ ಮಾಡಿದೀವಿ ಸೊ ಮೇ ಬಿ ಅದೇ ಎನರ್ಜಿ ಇವತ್ತು ಪಾಸ್ ಆಗ್ತಾ ಇದೆ ಅಂತ ಅನಿಸ್ತದೆ ನನಗೆ ಅಷ್ಟೇ ನೀವು ಸಾಕಷ್ಟು ಬಾರಿ ಹೇಳ್ಕೊಂಡಿದ್ದೀರಾ ನಾನು ಬಾಲ್ಯದ ದಿನಗಳಲ್ಲಿ ಏನನ್ನ ನೋಡಿದ್ನಾ ಏನನ್ನ ಅನುಭವಿಸಿದ್ನ ಅದನ್ನೇ ಅದೇ ಕಥೆಯನ್ನು ನಾನು ಬಿಗ್ ಸ್ಕ್ರೀನ್ ಮೇಲೆ ತರುವಂಥ ಒಂದು ಪ್ರಯತ್ನ ಈ ಸಿನಿಮಾದಲ್ಲಿ ಮಾಡಿದ್ದೀನಿ ಅಂತ ಸೊ ಪಂಜುರ್ಲಿ ಅಂತಕ್ಕಂಥ ಒಂದು ದೈವಾರಾಧನೆ ಇರ್ಬೋದು ಕಂಬಳ ಇರ್ಬೋದು ಅಥವಾ ಭೂತಕೋಲ ಇರ್ಬೋದು ಇವೆಲ್ಲ ನೀವು ನಿಮಗೆ ಮಾನಸಿಕವಾಗಿ ಬಾಲ್ಯದ ದಿನಗಳಲ್ಲಿ ಎಷ್ಟು ಹತ್ತಿರ ಆಗಿತ್ತು ಅಂತಕ್ಕಂಥದ್ದು ಖಂಡಿತವಾಗಲೂ ಹತ್ತಿರ ಯಾಕಂದರೆ ನಾವು ಅದೇ ಕಲ್ಚರಲ್ಲಿ ಬೆಳ್ಕೊಂಡು ಬಂದಿರೋರು ಅದೇ ದೈವಗಳಿಗೆ ಪೂಜೆ ಮಾಡ್ಕೊಂಡು ಬಂದಿರೋರು ನಡ್ಕೊಂಡಿರೋರು ಅವೆಲ್ಲವೂ ಹೇಗೆ ಎಷ್ಟು ಪವಿತ್ರವಾಗಿರುತ್ತೆ ಅದು ಅದು ಎಷ್ಟು ಮಟ್ಟಿಗೆ ಬೆಳೀತಾ ಬೆಳೀತಾ ಅನ್ಸೋಕ್ಕೆ ಶುರುವಾಗುತ್ತೆ ಓಕೆ ಒಂದು ದೈವಾರಾಧನೆ ಅನ್ನುವಂಥದ್ದು ಒಂದು ಸಮಾಜವನ್ನು ಸಮತೋಲನ ತಗೊಂಡು ಬರುವಂಥದ್ದು ಯಾರೂ ಮೇಲು ಕೀಳು ಅನ್ನುವಂಥ ಭಾವನೆಯನ್ನು ಮೀರಿ ಇಡೀ ಒಂದು ಮನುಕುಲ ಏನಿರುತ್ತೆ ನಮ್ಮ ಇಡೀ ಅಷ್ಟು ಜನರು ಅದಕ್ಕೆ ನಡ್ಕೊಳ್ಳುವಂಥ ಪ್ರಾಸೆಸ್ನ ನೀವು ಕರೆಕ್ಟಾಗಿ ಡೀಟೇಲಾಗಿ ನೋಡಿದ್ರೆ ಸೊ ಒಂದು ಸಮಾಜವನ್ನು ಸಮತೋಲನಕ್ಕೆ ತೊಗೊಂಬರುವಂಥ ಒಂದು ಆಚರಣೆ ಜೊತೆಗೆ ಒಂದು ಪ್ರಕೃತಿ ಮತ್ತು ಮನುಷ್ಯನ ನಡುವಿನ ಒಂದು ಬ್ರಿಡ್ಜ್ ಆಗಿ ಆ ಒಂದು ದೈವಶಕ್ತಿಗಳು ಅದರ ಅನುಗ್ರಹ ಮಾಡೋದಾಗಲಿ ಇವೆಲ್ಲ ವಿಚಾರಗಳು ಸೇರಿಕೊಂಡಿರುತ್ತೆ ಒಂದು ಬಾಯಿ ಮಾತಲ್ಲಿ ಹೇಳುವಂಥದ್ದಲ್ಲ ಅದು ಸೊ ಅದು ತುಂಬ ಸ್ಟ್ರಾಂಗ್ ಆಗಿತ್ತು ಅದು ಮೋಸ್ಟ್ಲಿ ಈ ಕತೆ ಮಾಡಿದಾಗ ನನಗೆ ಇನಿಷಿಯಲಿ ಅನಿಸಿರಲಿಲ್ಲ ಬಟ್ ಕತೆ ಡೆವಲಪ್ ಆಗ್ತಾ 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 ಅದೇ ಅದರ ಅದಾಗಿ ಬಂದು ಅದರಲ್ಲಿ ಕೂತ್ಕೊಳ್ತು ಅಂತ ಅನಿಸುತ್ತೆ ಕ್ಲೈಮ್ಯಾಕ್ಸಲ್ಲಿ ವಿಲನ್ ಸತ್ತ ನಂತರ ಸಾಮಾನ್ಯವಾಗಿ ಎಲ್ಲ ಪ್ರೇಕ್ಷಕರು ಎದ್ದು ಹೊರ ಹೊರ ಬರ್ತಾರೆ ಸ್ಕ್ರೀನಿಂದ ಆದರೆ ಹರಿಕತೆಗಳಲ್ಲಿ ಕ್ಲೈಮ್ಯಾಕ್ಸಲ್ಲಿ ಮಹಾಮಂಗ್ಲಾರ್ತಿ ಕಾಯೋ ರೀತಿ ಕೊನೆಯಲ್ಲಿ ಒಂದು 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 ಸಣ್ಣ ಎಳೆ ಇದೆ ಅದಕ್ಕೋಸ್ಕರ ಎಲ್ಲರೂ ನಿಟ್ಟುಸಿರು ಬಿಟ್ಕೊಂಡು ಪ್ರತಿ ಸೀಟಲ್ಲೂ ಸ್ಕ್ರೀನ್ ಕಡೆಯೇ ನೋಡಿಕೊಂಡು ಕೂತಿದ್ರು ಯಾರೂ ನಿಲ್ಲಲಿಲ್ಲ ಆ ಒಂದು ಇದನ್ನು ನೀವು ಎಕ್ಸ್ಪೀರಿಯೆನ್ಸ್ ಮಾಡಿದ್ರಿ ಈಗ ಸ್ಕ್ರೀನಲ್ಲಿ ಇದ್ಕೊಂಡು ಏನು ಅನ್ನಿಸ್ತು ಸರ್ ಸಿನಿಮಾದ ಶಕ್ತಿ ಅದು ಆಮೇಲೆ ಮೋಸ್ಟ್ಲಿ ಒಳಗಡೆ ತಂದಿರುವಂಥ ಎಲಿಮೆಂಟು ಏನು ತೊಗೊಂಬಂದಿದ್ದೀವಿ ನಾವು ಅದು ಕೂಡ ಇರ್ಬೋದು ಸೊ ಇಷ್ಟ ಆದರೆ ಅದಕ್ಕೆ ನಾವು ಏನು ಮಾತಾಡೋಕ್ಕಿದೆ ಅಲ್ಲಿಗೆ ಅವ್ರಿಗೆ ಜಸ್ಟ್ ಕೈ ಮುಗಿದು ಬಿಟ್ಬಿಡ್ಬೋದು ಅಷ್ಟೆ ನಮಗೆ ಅನಿಸಿದ್ದು ಮಾನಸಿಕವಾಗಿ ತುಂಬ ಸದೃಢರಾಗಿದ್ದಾರೆ ರಿಷಬ್ ಶೆಟ್ರು ಅಂತಕ್ಕಂಥದ್ದು ಅದ್ರ ಜೊತೆಗೆ ಈ ಸಿನಿಮಾ ಮೇಲೆ ಅನಿಸ್ತು ದೈಹಿಕವಾಗಿ ಅದರ ಎರಡರಷ್ಟು ಸದೃಢರಾಗಿದ್ದೀರಿ ಅಂತಕ್ಕಂಥದ್ದು ಸೊ ಸಿಕ್ಕಾಪಟ್ಟೆ ಫಿಟ್ ಆ್ಯಂಡ್ ಫೈನ್ ಆಗಿದ್ದರೆ ಮಾತ್ರ ಈ ರೀತಿಯಾದಂಥ ಒಂದು ಪಾತ್ರವನ್ನು ನಿಭಾಯಿಸೋಕ್ಕೆ ಸಾಧ್ಯ ಅಂತಕ್ಕಂಥದನ್ನ ನೀವು ಪ್ರೂವ್ ಮಾಡಿದ್ದೀರಾ ಸೊ ಆ ಪಾತ್ರದ ನಿರ್ವಹಣೆ ನಿಮಗೆ ಎಷ್ಟು ಕಷ್ಟ ಆಗಿತ್ತು ಒಂದು ಕಡೆ ಡೈರೆಕ್ಷನ್ ಮಾಡಿಕೊಂಡು ಮತ್ತೊಂದು ಕಡೆ ಆ ಪಾತ್ರನ ನಿಭಾಯಿಸ್ಕೊಂಡು ಮಾಡೋ ಪ್ರಾಸೆಸಲ್ಲಿ ಗೊತ್ತಾಗಲಿಲ್ಲ ಮಾಡಲೇಬೇಕಾಗಿರುವಂಥ ಕೆಲಸ ಮಾಡ್ತಾ ಮಾಡ್ತಾ ಆಲ್ಮೋಸ್ಟ್ ಮುಗಿತಿರ್ಬೇಕಾದ್ರೆ ಲೈಕ್ ನನಗೆ ಬೇಕಿತ್ತ ಆ್ಯಕ್ಟಿಂಗ್ ಮತ್ತು ಡೈರೆಕ್ಷನ್ ಒಟ್ಟಿಗೆ ಇಷ್ಟು ದೊಡ್ಡ ಸ್ಕೇಲಲ್ಲಿ ಒಂದನೇ ಮಾಡ್ಬೋದಾಗಿತ್ತು ಅನ್ನೋ ಥರ ತಾಟ್ಗೆ ಹೋಗಿದ್ದು ಇದೆ ನಾನು ಆ್ಯಕ್ ಆ್ಯಕ್ಷನ್ ಸೀಕ್ವೆನ್ಸ್ ಎಲ್ಲ ತುಂಬ ರಿಯಲಿಸ್ಟಿಕ್ಕಾಗಿ ಬರಬೇಕು ಅಂತ ಅಂದ್ಕೊಂಡು ಎಲ್ಲೂ ಡೂಪ್ ಇಲ್ಲದೆ ನಾನೇ ಎಲ್ಲವನ್ನ ಮಾಡಿದ್ದೆ ಅಲ್ಲಿ ಅದಕ್ಕೆ ನನಗೆ ಸ್ಪೆಷಲಿ ನನ್ನ ಬ್ಯಾಕ್ ಆಗಿ ನಿಂತಿದ್ದು ಅರವಿಂದ್ ಕಶ್ಯಪ್ ನನ್ನ ಡಿ ಒ ಪಿ ನನ್ನ ಇಡೀ ತಂಡ ಲೈಟ್ ಹುಡುಗರು ಆಗ್ಬೋದು ಅವರ ಅವನ ಹುಡುಗರು ಡೈರೆಕ್ಷನ್ ಟೀಮ್ ಆಗ್ಬೋದು ಆರ್ ಟಿ ಹುಡುಗರು ಅದರ ಜೊತೆ ವಿಕ್ರಮೂರು ಅವ್ರ ಫೈಟ್ ಮಾಸ್ಟ್ರು ಫೈಟರ್ಸು ಎಷ್ಟೋ ಜನ ಫೈಟರ್ಸು ಅವ್ರಿಗೆಲ್ಲ ನಾನು ಅವ್ರನ್ನೆಲ್ಲ ಮೆನ್ಷನ್ ಮಾಡಲೇಬೇಕು ಎಲ್ಲ ಹುಡುಗರ ಹೆಸರು ನೆನಪಾಗ್ತಿಲ್ಲ ನನಗೀಗ ಸೊ ಮೇ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ನಾನು ಆ ಹುಡುಗರಲ್ಲಿ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಸೊ ಇಡೀ ತಂಡದ ಎಫರ್ಟ್ ಅಂದರೆ ನಾನು ಒಬ್ಬನಲ್ಲ ನಾನೊಂದು ಜಸ್ಟೇ ಒಂದು ಡ್ರೈವಿಂಗ್ ಫೋರ್ಸ್ ಅಷ್ಟೇ ಸೊ ಅದ್ರ ಜೊತೆಗೆ ಅವರೆಲ್ಲರೂ ಬಂದಾಗಲೇ ನಾವು ದಡ ಮುಟ್ಟಕ್ಕೆ ಸಾಧ್ಯ ಇವತ್ತು ನಿಮ್ಗೆ ಹಿಂಗೆ ಅನಿಸ್ತಿದೆ ಅಂತಂದರೆ ಮೋಸ್ಟ್ಲಿ ಅವ್ರ ಎಲ್ಲರದ್ದು ಎಫರ್ಟ್ ಕಾರಣ ಎಸ್ಪೆಷಲಿ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲೂ ಕೂಡ ನನ್ನ ಬೇರೆ ಸಿನಿಮಾಗೆ ಅಸೋಸಿಯೇಟ್ ಆಗಿದ್ದವರು ನಿತೇಶ್ ಅಂತ ಅವರೆಲ್ಲರೂ ನನ್ನ ಜೊತೆಗೆ ಬಂದಿತ್ತು ನಾನು ಈ ಕಡೆ ಪ್ರಮೋಷನು ಮಾಡ್ಕೋಬೇಕು ಆ ಕಡೆ ಕಂಟೆಂಟ್ ರೆಡಿ ಆಗಬೇಕು ತುಂಬ ಆಗಿತ್ತು ತುಂಬ ಜನ ಬೇರೆ ಭಾಷೆನ ಕೇಳ್ತಾಯಿದ್ದಾರೆ ಒಂದು ಭಾಷೆಯನ್ನು ರಿಲೀಸ್ ಮಾಡೋಷ್ಟರಲ್ಲೇ ಆದರೆ ಒಂದೇ ವರ್ಷದಲ್ಲಿ ಆಗಬೇಕು ಅನ್ನೋದಿತ್ತು ನನಗೆ ತುಂಬ ಸ್ಟ್ರಾಂಗ್ ಆಗಿ ಸೊ ಅದನ್ನು ಮಾಡೋ ಪ್ರಾಸೆಸಲ್ಲಿ ನನಗೆ ಇಡೀ ಇನ್ಕ್ಲೂಡಿಂಗ್ ಪ್ರೊಡಕ್ಷನ್ ಹೌಸ್ ಅವ್ರು ನಿಂತಿದ್ದಿದೆಯಲ್ಲ ವಿಜಯಣ್ಣ ಆಗ್ಬೋದು ಕಾರ್ತಿಕ್ ಗೌಡ್ರು ಇಡೀ ಹೊಂಬಾಳೆ ಇದನ್ನು ಪ್ರೆಸೆಂಟ್ ಮಾಡ್ತೀರಂದ್ರೆ ಎಲ್ಲ ಕ್ರೆಡಿಟ್ಸ್ ಅವ್ರಿಗೆ ಹೋಗುತ್ತೆ ನಾನು ಜಸ್ಟ್ ಅ ರೀಸನ್ ಅಷ್ಟೇ ಪ್ರೊಡಕ್ಷನ್ ಹೌದು ಸಂದಿಸಿಕ ನನಗೆ ಕೆ ಜಿ ಎಫ್ ಸಿನಿಮಾದಂತಹ ಬಿಗ್ಗೆಸ್ಟ್ ಸ್ಕೇಲ್ನ ಒಂದು ಸಿನಿಮಾನ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇನ್ನೂ ರೆಪ್ರೆಸೆಂಟ್ ಮಾಡಿದಂಥ ಹೊಂಬಾಳೆ ಫಿಲಮ್ಸ್ನ ಸಿನಿಮಾ ಇದಾಗಿದ್ದುಕೊಂಡು ಈ ಸಿನಿಮಾನ ಬೇರೆ ಭಾಷೆಗಳಲ್ಲೂ ಮಾಡ್ಬೋದಿತ್ತು ಆದರೆ ರಿಷಬ್ ಶೆಟ್ಟಿ ಅವರ ಕನಸು ನಮ್ಮ ನೆಲದ ಕಥೆಯನ್ನು ನಮ್ಮ ಮಣ್ಣಿನ ಸೊಗಡು ಸೊಬಗನ್ನು ನಮ್ಮ ಭಾಷೆಯಲ್ಲೇ ಇಡೀ ಪ್ರಪಂಚಕ್ಕೆ ಸಾರಬೇಕು ಅಂತಕ್ಕಂಥದ್ದು ದೊಡ್ಡ ಕನಸಾಗಿತ್ತು ಸೊ ಈ ಸಿನಿಮಾ ನೋಡಿದ ಮೇಲೆ ನಮಗೆ ಅನ್ನಿಸ್ತಾ ಇದೆ ಈ ಪ್ರಶ್ನೆ ನಾವು ಕೇಳೋದು ತಪ್ಪು ಅಂತ ಇದಕ್ಕೆ ನೀವೇನು ಉತ್ತರ ಕೊಡ್ತೀರಾ ಥ್ಯಾಂಕ್ ಯು ಲಕ್ಷ್ಮೀ ನಾನು ನಿಮಗೆ ವಾಪಸ್ ಕೇಳೋಣ ಅಂತಿದ್ದೆ ನೀವೇ ಪ್ರಶ್ನೆಯಲ್ಲಿ ಮುಗಿಸಿದ್ರಿ ಅದನ್ನು ನಿಮ್ಗೇನು ಅನಿಸುತ್ತೆ ಅಂತ ನಾನು ಕೇಳಬೇಕು ಯಾಕಂದರೆ ನನ್ನ ಡಿಸಿಷನ್ ಸರಿಯ ತಪ್ಪ ಅಂತ ಜನರು ಮೇಲೆ ಗೊತ್ತಾಗತ್ತೆ ಹೊರತು ನಾವೇನೋ ಅಂದ್ಕೊಳ್ತೀವಿ ನಮಗೊಂದು ಫೀಲ್ ಇರುತ್ತೆ ನಮ್ಮ ನಮ್ಮ ಭಾಷೆಯ ಸಿನಿಮಾ ನಮ್ಮ ಕಲ್ಚರ್ನ ಹೇಳುವಂಥದ್ದು ಏನೋ ಒಂದನ್ನು ಅಟೆಂಟ್ ಮಾಡಿರ್ತೀವಿ ಅದು ನಮ್ಮ ಭಾಷೆಯಲ್ಲಿ ಹೋದಷ್ಟು ನಮಗೆ ಆ ಸಿನಿಮಾಗೆ ನಾವು ಮಾಡಿದ್ದ ಕೆಲಸಕ್ಕೆ ಒಂದು ಸಾರ್ಥಕತೆ ಸಿಗುತ್ತೆ ಅಂತ ನನಗೆ ಯಾವತ್ತೂ ಒಂದು ಇದು ಅಂದರೆ ನಮ್ಮ ಭಾಷೆಯಲ್ಲೇ ಹೊರಗಡೆ ಹೋಗಿ ರಿಲೀಸ್ ಆಗಬೇಕು ಅದನ್ನು ನೋಡಬೇಕು ಅವ್ರಿಗೆ ತುಂಬ ಸ್ಟ್ರೈಟಾಗೇ ಗೊತ್ತಾಗಬೇಕು ಇದು ಕನ್ನಡದ ಸಿನಿಮಾ ಅನ್ನೋದು ಮೇ ಬಿ ಅದು ಜನ ಹೇಳಬೇಕು ತಪ್ಪ ನಾನು ಒಂದು ಡಿಸಿಷನ್ ಅದು ಕೊನೆಯದಾಗ ಒಂದು ಪ್ರಶ್ನೆ ಕೇಳಬೇಕು ಇವತ್ತು ಸ್ಪೆಷಲ್ ಪ್ರೀಮಿಯರ್ ಶೋಗೆ ಸಾಕಷ್ಟು ಜನ ಚಿತ್ರರಂಗದ ತಾರೆಯರು ಬಂದಿದ್ದರು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವ್ರು ಇರ್ಬೋದು ಯುವರಾಜ್ ಕುಮಾರ್ ಇರ್ಬೋದು ನಮ್ಮ ರಮ್ಯಾ ಮೇಡಮ್ ಅವ್ರು ಇರ್ಬೋದು ಸೊ ನಿಮಗೆ ಈಗಲೂ ಒಂದು ಕಾಲಲ್ಲಿ ಮಾತಾಡ್ತಾ ಇದ್ರಿ ನೀವು ಸಿಕ್ಕಾಪಟ್ಟೆ ಅಪ್ಲಾಡ್ಸ್ ಬರ್ತಾ ಇದೆ ನಿಮಗೆ ಕಾಲ್ಸ್ ಬರ್ತಾ ಇದೆ ಪ್ರಶಂಸೆ ಪ್ರತಿಕ್ರಿಯೆಗಳ ಸುರಿಮಳೆ ಆಗ್ತಾ ಇದೆ ನಿಮಗೆ ಬಂದಂಥ ಬೆಸ್ಟ್ ಕಾಂಪ್ಲಿಮೆಂಟ್ ಆ್ಯಸ್ ಫಾರ್ ನೌ ಯಾವುದು ಯಾರ ಜೊತೆ ಮಾತಾಡ್ತಿದ್ರಿ ಈ ಸಿನಿಮಾಗೆ ನಾನು ಅದನ್ನು ಹೇಳಕ್ಕೆ ಹೋಗಲ್ಲ ಎಲ್ಲರೂ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡೋದು ಅಶ್ವಿನಿ ಮ್ಯಾಮ್ ಸ್ಪೆಷಲಿ ಅವರು ಬಂದಿದ್ದು ತುಂಬ ಖುಷಿ ನನಗೆ ಗುರು ಇಸ್ ಲೈಕ್ ಮೈ ಬ್ರದರ್ ಈವನ್ ವಿನಯ್ ಆಲ್ಸೋ ಪ್ರತೀಕ ಸಿನಿಮಾಗೂ ಬಂದು ಅಪ್ರಿಷಿಯೇಟ್ ಮಾಡ್ತಾರೆ ಗು ಈವನ್ ಗುರು ವೈಫ್ ಆಲ್ಸೋ ಆ್ಯಂಡ್ ರಮ್ಯಾ ಅವರು ನಮಗೆ ಲಿಟ್ರಲಿ ನಮ್ಮ ಸಿನಿಮಾನ ಪ್ರಮೋಷನ್ ಕೂಡ ಮಾಡ್ತಾಯಿರ್ತಾರೆ ಅವರು ಎವ್ರಿ ಟೈಮ್ ಏನೇ ಕಂಟೆಂಟ್ ಬಿಟ್ಟರು ಅದನ್ನು ಶೇರ್ ಮಾಡೋದು ಅದ್ರ ಬಗ್ಗೆ ಮಾತಾಡೋದು ನಾನು ಹೋಗ್ತಾ ಇದ್ದೀನಿ ಅಂತ ಹೇಳೋದ್ರಿಂದ ಇನ್ನಷ್ಟು ಆಡಿಯನ್ಸ್ ತಲುಪಿಸಿ ಅವರ ಅಭಿಮಾನಿಗಳನ್ನು ಸಿನಿಮಾ ನೋಡೋ ಥರದಲ್ಲಿ ಮಾಡಿದ್ದಾರೆ ಸೊ ಅವ್ರೆಲ್ರಿಗೂ ಚಿರಋಣಿ ಆಗಿದ್ದೀನಿ ಥ್ಯಾಂಕ್ಸ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಾರೆ ಇದು ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ಸಿನಿಮಾ ನಾಳೆ ರಿಲೀಸ್ ಆಗ್ತಾ ಇದೆ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಿದೆ ಕನ್ನಡದಲ್ಲೇ ರಿಲೀಸ್ ಆಗ್ತಿದೆ ಸಾಮಾನ್ಯವಾಗಿ ರಿಷಬ್ ಶೆಟ್ಟಿ ಅಥವಾ ರಕ್ಷಿತ್ ಶೆಟ್ಟಿ ಅಥವಾ ಶೆಟ್ರ ಒಂದು ಟ್ರೂಪ್ ಏನಿದೆ ಅವರ ತಣದಿಂದ ಯಾರೇ ಸಿನಿಮಾ ಮಾಡಿದ್ರು ಅವರ ಒಂದು ನೆಲದ ಸೊಬಗನ್ನು ಸಿನಿಮಾದಲ್ಲಿ ಇಟ್ಟಿ ಇಟ್ಟಿರ್ತಾರೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರೋ ವಿಚಾರ ಆದರೆ ಇಲ್ಲಿ ಭಾಷೆ ಕೂಡ ಆಲ್ಮೋಸ್ಟ್ ಅಲ್ಲೂ ಕರಾವಳಿಗೆ ಸೀಮಿತವಾಗಿರ್ತಕ್ಕಂಥ ಒಂದು ಭಾಷೆ ಆಗಿದೆ ಆದರೆ ಇದನ್ನ ಜನ ಯಾವ ರೀತಿ ರಿಸೀವ್ ಮಾಡ್ತಾರೆ ಅಂತಕ್ಕಂಥದ್ದು ನಿಮ್ಗೊಂದು ಇದಿರುತ್ತೆ ಸೊ ಇದು ಬರೀ ಕರಾವಳಿ ಸಿನಿಮಾ ಅಲ್ಲ ಇದು ಇಡೀ ವಿಶ್ವಕ್ಕೆ ಸಾರುವಂಥ ಸಿನಿಮಾ ಅಥವಾ ಪ್ರತಿಯೊಬ್ಬರು ನೋಡಬೇಕಾಗಿರುವಂಥ ಸಿನಿಮಾ ಅಂತಕ್ಕಂಥ ನಿಟ್ಟಿನಲ್ಲಿ ನೀವು ಆಡಿಯನ್ಸ್ಗೆ ಏನು ಹೇಳಕ್ಕೆ ಬಯಸ್ತೀರ ನಮ್ಮ ಪವರ್ ಟಿವಿ ತ್ರೂ ಸಿ ಯಾವತ್ತೂ ಒಂದು ರೀಜನಲ್ ಕಂಟೆಂಟ್ ಹೇಳ್ತೀವಿ ಅಂತಂದರೆ ಮೋರ್ ರೀಜನಲ್ ಇಸ್ ಮೋರ್ ಯೂನಿವರ್ಸಲ್ ಅನ್ನೋದು ನಾನು ನಂಬ್ತೀನಿ ಸೊ ಈ ಸಂಘರ್ಷ ನೀವು ಸಿನಿಮಾ ನೋಡಿದ್ದೀರಾ ಈ ಸಂಘರ್ಷ ಅನ್ನೋದು ಪ್ರಪಂಚದ ಮೂಲೆ ಮೂಲೆಯಲ್ಲೂ ಇದೆ ಮನುಷ್ಯನ ಮೇಲೆ ಪ್ರಕೃತಿ ನಡುವಿನ ಸಂಘರ್ಷ ಇದ್ದೇ ಇದೆ ಸೊ ಹಾಗಾಗಿ ಅದು ನಿಮಗೆ ವಿಷುವಲಿನೂ ಕೂಡ ನಾವು ಕಥೆ ಹೇಳುವಂಥ ಪ್ರಯತ್ನ ಮಾಡಿದೀವಿ ಯಾರು ನೋಡಿದ್ರು ಅವ್ರಿಗೆ ಅರ್ಥ ಆಗುತ್ತೆ ಅಂತ ಯಾಕಂದರೆ ಬೇರೆ ಭಾಷೆಯವರು ಕೆಲವು ಟೆಕ್ನಿಷಿಯನ್ ಕೆಲಸ ಮಾಡ್ತಾ ತುಂಬ ನೀಟಾಗಿ ಅರ್ಥ ಮಾಡ್ಕೊಂಡಿದ್ರು ಹಾಗಾಗಿ ಅವ್ರಿಗೆ ಅರ್ಥ ಆಗೋಲ್ಲ ಅನ್ನೋ ಥರದ್ದು ಏನೂ ಇದಿಲ್ಲ ಆ ಒಥೆಂಟಿಸಿಟಿ ಬರಬೇಕು ಅನ್ನೋ ಕಾರಣಕ್ಕೆ ಮಂಗಳೂರು ಕನ್ನಡವನ್ನು ಇಟ್ಟಿದ್ದೀವಿ ಅಲ್ಲಲ್ಲಿ ತುಳು ಕೂಡ ಬರುತ್ತೆ ಸೊ ಆವಾಗಷ್ಟೇ ಅದು ಫೀಲ್ ಆಗೋಕ್ಕೆ ಸಾಧ್ಯ ಓ ಇದು ಈ ಭಾಗದ್ದು ಅನ್ನೋದು ಕೂಡ ಗೊತ್ತಾಗ್ ಜನರಿಗೆ ಸೊ ಅದಕ್ಕೋಸ್ಕರನೇ ಆ ಭಾಷೆಯನ್ನು ಇಟ್ಕೊಂಡು ಹೋಗ್ತೀವಿ ಅದರ್ವೈಸ್ ನಿಮಗೆ ಎಲ್ಲ ಆಡಿಯನ್ಸ್ಗೂ ಕೂಡ ಅರ್ಥ ಆಗೋ ಥರದಲ್ಲಿ ಇರುತ್ತೆ ಸಿನಿಮಾ ದೊಡ್ಡ ಸಕ್ಸಸ್ ಆಗಿದೆ ಕೈಲಾಸದಲ್ಲಿ ಯಾವಾಗ ಪಾರ್ಟಿ ಕೊಡಿಸ್ತೀರಾ ನಿಮ್ಮ ಕ್ಲೋಸ್ ಸರ್ಕಲ್ಗೆಲ್ಲ ಗೊತ್ತಿಲ್ಲ ನೋಡೋಣ ಇನ್ನು ನಾಳೆಯಿಂದ ಇದೆಯಲ್ಲ ಇನ್ನು ಜನರನ್ನೆಲ್ಲ ತಲುಪಬೇಕು ಇನ್ನು ಹೆಚ್ಚೆಚ್ ಆಡಿಯನ್ಸ್ ಗೊತ್ತಾಗಬೇಕು ಸೊ ಇವತ್ತು ನೋಡಿದವರು ಇನ್ನು ಹೆಚ್ಚು ಜನರು ತಲುಪಿಸ್ತಾರೆ ನಾಳೆಯಿಂದ ಥಿಯೇಟ್ರ್ ವಿಸಿಟ್ಗಳು ಬೇರೆ ಬೇರೆ ಭಾಗಕ್ಕೆ ಹೋಗಿ ಎಲ್ಲರೂ ಜನರನ್ನು ನೋಡುವಂಥ ಒಂದು ಕೆಲಸ ಮಾಡಿ ಪ್ಲಾನ್ ಮಾಡಿಕೊಂಡಿದ್ದೀವಿ ಬಟ್ ನೋಡೋಣ ಥ್ಯಾಂಕ್ ಯು ಸೋ ಮಚ್ ಒಳ್ಳೇದಾಗಲಿ ಎಲ್ಲರ ಮನೆ ಮನೆಗಳನ್ನ ತಲುಪಲಿ ಈ ಸಿನಿಮಾ ಅಂತ ಆಶಿಸ್ತೀವಿ ಒಳ್ಳೇದಾಗಲಿ ಸರ್ ಇದಿಷ್ಟು ರಿಷಬ್ ಶೆಟ್ಟಿ ಅವರ ಮನದಾಳದ ಮಾತುಗಳು ಕ್ಯಾಮರಾ ಪರ್ಸನ್ ಶ್ರೀಹಾರಿ ಜೊತೆ ಲಕ್ಷ್ಮೀನಾರಾಯಣ್ ಪವರ್ ಟಿವಿ ಬೆಂಗಳೂರು ನಿಮ್ಮ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡದಿದ್ರೆ ದುಡ್ಡು ಮಾಡೋದಿರ್ಲಿ ಅವ್ರು ನಿಮ್ಮನ್ನೇ ಮಾರಾಟ ಮಾಡಿಬಿಡ್ತಾರೆ ಹುಷಾರ್ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡೋದು ಹೇಗೆ ಅಂತ ಕಲಿಯಿರಿ